ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸಾಮ್ರಾಟ್ ಅಕಾಡೆಮಿಗೆ ಮತ್ತೊಮ್ಮೆ ಸ್ವಾಗತ ನಾನ್ ಕಾವ್ಯ ಏಳು ಮತ್ತು ಹತ್ತನೇ ತರಗತಿಯ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಸರಣಿಯನ್ನ ನಾವು ಮಾಡ್ತಾ ಇದ್ವಿ ಅದರಲ್ಲಿ ಇವತ್ತು ಮೂವತ್ತೈದನೇ ವಿಡಿಯೋನ ನೋಡೋಣ ನಾವು ಭಾರತದ ರಾಷ್ಟ್ರೀಯ ಚಳುವಳಿಯನ್ನ ಅಧ್ಯಯನ ಮಾಡ್ತಾ ಇದ್ವಿ ಅದರಲ್ಲಿ ಇವತ್ತು ಸೂರ ಒಡಕನ್ನ ನೋಡೋಣ ಸಾವಿರದ ಒಂಬೈನೂರ ಏಳರಲ್ಲಿ ಸೂರತ್ ಒಡಕಾಗತ್ತೆ ಬಂಗಾಳದ ವಿಭಜನೆಯ ವಿವಾದದ ಹಿನ್ನೆಲೆಯಲ್ಲಿ ತೀವ್ರಗಾಮಿಗಳು ದೇಶದಾದ್ಯಂತ ಸ್ವದೇಶಿ ಮತ್ತು ಬಹಿಷ್ಕಾರ ಚಳವಳಿಯನ್ನ ವ್ಯಾಪಕವಾಗಿ ಹಮ್ಮಿಕೊಳ್ತಾರೆ ಆದ್ರೆ ಮಂದಗಾಮಿಗಳನ್ನು ಮಂದಗಾಮಿಗಳು ಅದನ್ನ ಬಂಗಾಳಕ್ಕೆ ಮಾತ್ರವೇ ಸೀಮಿತಗೊಳಿಸಲು ಬಯಸಿದ್ರು ತೀವ್ರಗಾಮಿಗಳು ಮತ್ತು ಮಂದಗಾಮಿಗಳ ನಡುವಿನ ಭಿನ್ನಾಭಿಪ್ರಾಯಗಳು ತೀವ್ರಗೊಂಡು ಕಾಂಗ್ರೆಸ್ಸಿನಲ್ಲಿ ರಾಜಕೀಯ ಒಡಕು ಉಂಟಾಯಿತು ಕ್ರಿಸ್ತಶಕ ಸಾವಿರದ ಒಂಬೈನೂರ ಏಳರಲ್ಲಿ ಸೂರತ್ನಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದಲ್ಲಿ ಮಂದಗಾಮಿಗಳು ಮತ್ತು ತೀವ್ರಗಾಮಿಗಳ ನಡುವೆ ಕಾಂಗ್ರೆಸ್ ಇಬ್ಬಾಗ ಆಗತ್ತೆ ಕಾಂಗ್ರೆಸ್ಸಿನಲ್ಲದಂತಹ ಒಡಕಿನ ನಂತರ ಸರ್ಕಾರವು ತೀವ್ರಗಾಮಿಗಳ ವಿರುದ್ಧ ದಮನಕಾರಿ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತೆ ಅವರಲ್ಲಿ ಅನೇಕರನ್ನ ಸೆರೆಮನೆಗೆ ಕಳಿಸ್ತಾರೆ ಕೆಲವರನ್ನ ಗಡಿಪಾರನ್ನ ಮಾಡ್ತಾರೆ ತಿಲಕರಿಗೆ ಕರಿ ನೀರು ಶಿಕ್ಷೆಯನ್ನು ವಿಧಿಸಿ ಮಾಂಡಲೆ ಅಂದ್ರೆ ಭರ್ಮಾ ಸೆರೆಮನೆಗೆ ಗಡಿಪಾರನ್ನ ಮಾಡ್ತಾರೆ ತೀವ್ರಗಾಮಿಗಳನ್ನ ರಾಜಕೀಯವಾಗಿ ನಿಷ್ಕ್ರಿಯಗೊಳಿಸುವ ಸಲುವಾಗಿ ಬ್ರಿಟಿಷರು ಮಂದಗಾಮಿಗಳು ಮತ್ತು ಮುಸ್ಲಿಮರಿಗೆ ಶಾಸಕಾಂಗದಲ್ಲಿ ಹೆಚ್ಚಿನ ಪ್ರಾತಿನಿಧ್ಯವನ್ನ ನೀಡಿ ಅವರನ್ನ ಓಲೈಸೋದಕ್ಕೆ ಪ್ರಯತ್ನವನ್ನ ಸಹ ಮಾಡ್ತಾರೆ ಈ ನಿಟ್ಟಿನಲ್ಲಿ ಮಿಂಟೋ ಮಾರ್ಲೆ ಸುಧಾರಣೆಗಳನ್ನ ಕ್ರಿಸ್ತಶಕ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಜಾರಿಗೆ ತರ್ತಾರೆ ಈ ಕಾಯ್ದೆಯಲ್ಲಿ ಮುಸ್ಲಿಮರಿಗೆ ಪ್ರತ್ಯೇಕವಾದಂತಹ ಮತಕ್ಷೇತ್ರವನ್ನ ಬ್ರಿಟಿಷರು ಕಲ್ಪಿಸಿಕೊಡ್ತಾರೆ ಕ್ರಿಸ್ತಶಕ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಲೋಕಮಾನ್ಯ ತಿಲಕರು ಮತ್ತು ಆನಿ ಬೆಸೆಂಟರು ಹೋಮ್ ರೂಲ್ ಚಳುವಳಿಯನ್ನ ಹಮ್ಮಿಕೊಳ್ತಾರೆ ರೌಲತ್ ಕಾಯ್ದೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಶಕ ಸಾವಿರದ ಒಂಬೈನೂರ ಹದಿನೇಳರ ಡಿಸೆಂಬರ್ನಲ್ಲಿ ನ್ಯಾಯಮೂರ್ತಿ ರೌಲತ್ ಮಾರ್ಗದರ್ಶನದಲ್ಲಿ ಒಂದು ಸಮಿತಿ ರಚನೆಯಾಯಿತು ಇದರ ಉದ್ದೇಶ ಭಾರತದ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಹತ್ತಿಕ್ಕುವುದೇ ಆಗಿತ್ತು ಅಂತಿಮವಾಗಿ ರೌಲತ್ ಕಾಯ್ದೆ ಕ್ರಿಸ್ತಶಕ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಫೆಬ್ರವರಿಯಲ್ಲಿ ಜಾರಿಯಾಗತ್ತೆ ಈ ಕಾಯ್ದೆಯ ಪ್ರಕಾರ ಅನುಮಾನ ಬಂದ ಯಾವುದೇ ವ್ಯಕ್ತಿಯನ್ನ ಯಾವ ಕಾರಣವೂ ನೀಡದೆ ಸರ್ಕಾರ ಬಂಧಿಸಬಹುದಾಗಿತ್ತು ಮುನ್ಸೂಚನೆಯನ್ನೂ ಸಹ ನೀಡದೆ ಯಾವುದೇ ಪ್ರದೇಶವನ್ನ ಶೋಧ ಮಾಡಬಹುದಾಗಿತ್ತು ಬಂಧಿತ ವ್ಯಕ್ತಿಗೆ ವಕೀಲರನ್ನ ನೇಮಿಸಿಕೊಳ್ಳುವ ಹಕ್ಕು ಕೂಡ ಇರಲಿಲ್ಲ ಹೀಗಾಗಿ ಭಾರತೀಯರು ಇದನ್ನ ತೀವ್ರವಾಗಿ ವಿರೋಧಿಸಿದ್ರು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆಯುತ್ತೆ ರೌಲತ್ ಕಾಯ್ದೆಯ ವಿರುದ್ಧ ಗಾಂಧೀಜಿ ಹಮ್ಮಿಕೊಂಡಂತಹ ಸತ್ಯಾಗ್ರಹದಿಂದಾಗಿ ಪಂಜಾಬಿನ ಬಹುತೇಕ ಭಾಗಗಳಲ್ಲಿ ಪ್ರತಿಭಟನೆ ಪ್ರಾರಂಭ ಆಗತ್ತೆ ಕ್ರಿಸ್ತಶಕ ಹದಿಮೂರರಂದು ಅಮೃತ್ಸರದ ಸುವರ್ಣ ಮಂದಿರದಿಂದ ಸ್ವಲ್ಪನೇ ಸ್ವಲ್ಪ ದೂರದಲ್ಲಿರುವಂತಹ ಜಲಿಯನ್ ವಾಲಾಬಾಗ್ ಎಂಬ ಉದ್ಯಾನವನದಲ್ಲಿ ಸಭೆಯೊಂದು ಆಯೋಜನೆಯಾಗತ್ತೆ ಈ ಸಭೆಯಲ್ಲಿ ತಮ್ಮ ನಾಯಕರಾಗಿದ್ದಂತಹ ಸೈಫುದ್ದೀನ್ ಕಿಚ್ಲು ಮತ್ತು ಡಾಕ್ಟರ್ ಸತ್ಯಪಾಲ್ ರ ಬಂಧನದ ವಿರುದ್ಧ ಪ್ರತಿಭಟನೆ ಮಾಡೋದಾಗಿತ್ತು ಅಮೃತ್ಸರದ ರಕ್ಷಣಾ ಪಾಲಕನಾಗಿದ್ದಂತಹ ಜನರಲ್ ಡಯರ್ ಪ್ರತಿಭಟನೆ ಮಾಡ್ತಾ ಇದ್ದಂತಹ ಜನರಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಉದ್ಯಾನದ ಏಕೈಕ ನಿರ್ಗಮನದ ದ್ವಾರವನ್ನು ಮುಚ್ಚಿಸಿ ನಿರಾಯುಧರಾಗಿದ್ದಂತಹ ಜನತೆಯ ಮೇಲೆ ಗುಂಡು ಹಾರಿಸೋದಕ್ಕೆ ಆಜ್ಞಾಪನೆಯನ್ನ ಮಾಡ್ತಾನೆ ಭಯ ಭೀತಿಯಿಂದ ಜನಸ್ತೋಮ ಒಮ್ಮಲೆ ಔಹಾರತ್ತೆ ಸರ್ಕಾರಿ ವರದಿಯ ಪ್ರಕಾರ ಕೊಲ್ಲಲ್ಪಟ್ಟವರ ಸಂಖ್ಯೆ ಕೇವಲ ಮುನ್ನೂರ ಎಪ್ಪತ್ತೊಂಬತ್ತು ಮಂದಿ ಮಾತ್ರವಾಗಿತ್ತು ಆದ್ರೆ ವಾಸ್ತವವಾಗಿ ವರದಿಯ ಹೇಳಿಕೆಗಿಂತಲೂ ಹೆಚ್ಚಿನ ಜನರು ಅಲ್ಲಿ ಸತ್ತಿದ್ರು ಈ ಘಟನೆಯ ನಂತರ ಪಂಜಾಬ್ನಲ್ಲಿ ಸೈನಿಕ ಆಡಳಿತವನ್ನು ಜಾರಿಗೊಳಿಸ್ತಾರೆ ಈ ಹತ್ಯಾಕಾಂಡವನ್ನು ವಿರೋಧಿಸಿ ರವೀಂದ್ರನಾಥ್ ಟ್ಯಾಗೋರ್ ತಮ್ಮ ನೈಟ್ಹುಡ್ ಪದವಿಯನ್ನೇ ಬ್ರಿಟಿಷ್ ಸರ್ಕಾರಕ್ಕೆ ವಾಪಸ್ ಮಾಡ್ತಾರೆ ಗಾಂಧಿ ಅಸಹಕಾರ ಚಳವಳಿಯನ್ನ ಆರಂಭಿಸೋದಕ್ಕೆ ಈ ಪ್ರಕರಣ ಸಹ ಕಾರಣ ಆಗತ್ತೆ ಮುಗ್ಧ ಭಾರತೀಯ ಹೋರಾಟಗಾರರನ್ನ ಹತ್ಯೆಗೈದಂತಹ ಮೈಕಲ್ ಓ ಡಯರ್ನನ್ನ ಭಾರತದ ಕ್ರಾಂತಿಕಾರಿ ಉದಾಮ್ ಸಿಂಗ್ ಹತ್ಯೆ ಮಾಡ್ತಾನೆ ನಂತರದಲ್ಲಿ ತೀವ್ರಗಾಮಿಗಳನ್ನ ನೋಡಿದೀವಿ ಮಂದಗಾಮಿಗಳನ್ನ ನೋಡಿದೀವಿ ನಂತರದಲ್ಲಿ ಕ್ರಾಂತಿಕಾರಿಗಳು ಆ ಮುನ್ನಡಿಗೆ ಬರ್ತಾರೆ ಅಂದ್ರೆ ಮಂದಗಾಮಿಗಳನ್ನ ವಿರೋಧಿಸಿದಂತಹ ತೀವ್ರಗಾಮಿಗಳನ್ನ ನೋಡಿದ್ವಿ ತೀವ್ರಗಾಮಿಗಳನ್ನೂ ಸಹ ಕ್ರಾಂತಿಕಾರಕ ಮನೋಭಾವನೆಯನ್ನ ಕೆಲವೊಬ್ರು ಇಟ್ಕೊಂಡಿದ್ರು ಅಂಥವ್ರ ಬಗ್ಗೆ ನಾವು ನೋಡೋಣ ಕ್ರಾಂತಿಕಾರಿಗಳು ಪೂರ್ಣ ಸ್ವರಾಜ್ಯದ ಪೂರ್ಣ ಸ್ವಾತಂತ್ರ್ಯದ ಕನಸನ್ನ ಕಂಡಿದ್ದವರು ಭಾರತೀಯರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದ್ದಂತ ಬ್ರಿಟಿಷರನ್ನ ಹಿಂಸಾತ್ಮಕ ಮಾರ್ಗದಿಂದ ಮಾತ್ರ ಭಾರತದಿಂದ ಓಡಿಸಬಹುದೆಂದು ಬಲವಾಗಿ ನಂಬಿದ್ರು ರಹಸ್ಯ ಸಂಘಟನೆಯನ್ನ ರೂಪಿಸಿಕೊಂಡ ಕ್ರಾಂತಿಕಾರಿಗಳಲ್ಲಿ ವಾಸುದೇವ ಬಲವಂತ ಫಡ್ಕೆ ಮೊದಲನವರಾಗಿದ್ರು ದಾಮೋದರ ಮತ್ತು ಬಾಲಕೃಷ್ಣ ಚಾಪೇಕರ್ ಸಹೋದರರು ಅವರ ರಹಸ್ಯ ಸಂಘಟನೆಯ ಜೀವನಾಡಿಗಳಾಗಿದ್ರು ಇವರಿಬ್ಬರನ್ನೂ ಬಂಧಿಸಿ ಗಲ್ಲಿಗೇರಿಸಲಾಯಿತು ನಮ್ಮ ದೇಶದ ಇತರ ಕ್ರಾಂತಿಕಾರಿಗಳು ಅಂತ ಹೇಳಿದ್ರೆ ವಿನಾಯಕ ದಾಮೋದರ ಸಾವರ್ಕರ್ ಅಂದ್ರೆ ವಿ ಡಿ ಸಾವರ್ಕರ್ ಕುದೀರಾಮ್ ಬೋಸ್ ಚಂದ್ರಶೇಖರ ಆಜಾದ್ ಮತ್ತು ಭಗತ್ ಸಿಂಗ್ ಕುದೀರಾಮ್ ಸ್ವಾತಂತ್ರ್ಯ ಹೋರಾಟದಲ್ಲಿ ನೇಣುಗಂಬ ಏರಿದಂತಹ ಭಾರತದ ಮೊದಲ ಹುತಾತ್ಮ ಇವರನ್ನ ಕ್ರಿಸ್ತಶಕ ಸಾವಿರದ ಒಂಬೈನೂರ ಎಂಟರಲ್ಲಿ ನೇಣುಗಂಬಕ್ಕೆ ಏರಿಸಲಾಗುತ್ತೆ ಆಗ ಅವರ ವಯಸ್ಸು ಕೇವಲ ಹತ್ತೊಂಬತ್ತು ವರ್ಷ ವಿ ಡಿ ಸಾವರ್ಕರ್ ಮತ್ತೋರ್ವ ಕ್ರಾಂತಿಕಾರಿ ಇವರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಅವರು ಮಿತ್ರಮೇಳ ಎನ್ನುವಂತಹ ಪ್ರಥಮ ಗುಪ್ತ ಸಂಘಟನೆಯನ್ನ ಕಟ್ಟುತ್ತಾರೆ ಅವರಿಗೆ ಬ್ರಿಟಿಷ್ ಸರ್ಕಾರ ಜೀವಾವಧಿ ಕಾರಾಗೃಹ ವಾಸವನ್ನು ವಿಧಿಸಿ ಅಂಡಮಾನ್ ಜೈಲಿಗೆ ರವಾನಿಸ್ತಾರೆ ಅಲ್ಲಿ ಅವರಿಗೆ ಚಿತ್ರವಿಚಿತ್ರ ಹಿಂಸೆಗಳನ್ನು ನೀಡಲಾಗತ್ತೆ ಅಂಡಮಾನ್ ಜೈಲಿನಲ್ಲಿ ಆ ನೆನಪಿಗೋಸ್ಕರನೇ ಅಂಡಮಾನ್ ಜೈಲಿನಲ್ಲಿ ಭಾರತ ಸರ್ಕಾರ ಅವರ ಸ್ಮಾರಕವನ್ನು ಕೂಡ ನಿರ್ಮಿಸಿದೆ ಚಂದ್ರಶೇಖರ್ ಆಜಾದ್ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ಗೆ ಸೇರಿ ಕಾಕೋರಿ ಪಿತೂರಿ ಶಾಸನ ಸಭೆಯ ಬಾಂಬ್ ಸಂಘಟನೆ ಘಟನೆ ಹಾಗೂ ಲಾಹೋರ್ನಲ್ಲಿ ಬ್ರಿಟಿಷ್ ಅಧಿಕಾರಿ ಸ್ಯಾಂಡರ್ಸ್ನ ಮೇಲೆ ಗುಂಡಿನ ದಾಳಿ ಮುಂತಾದ ಹಲವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ರು ಇಂಗ್ಲೆಂಡಿನಲ್ಲಿ ಲೋಟಸ್ ಮತ್ತು ಡಾಗಲ್ ಎನ್ನುವ ಗುಪ್ತ ಸಂಘಟನೆ ಹುಟ್ಟುತ್ತೆ ಅದರ ಮೂಲಕ ಅಲ್ಲಿದ್ದ ಅರಬಿಂದೋ ಘೋಷ್ ಮುಂತಾದ ಕ್ರಾಂತಿಕಾರಿಗಳು ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಒತ್ತಾಸೆಯನ್ನು ನೀಡುತ್ತಾರೆ ಹಾಗೆಯೇ ಅಮೆರಿಕದಲ್ಲಿ ಪ್ರಾರಂಭವಾದಂತಹ ಗದರ್ ಕ್ರಾಂತಿಕಾರಿ ಸಂಘಟನೆಯನ್ನ ಹೆಸರಿಸಬಹುದು ಹಾಗೆಯೇ ಭಾರತದಲ್ಲಿದ್ದಂತಹ ಅನುಶೀಲನ ಸಮಿತಿ ಮತ್ತು ಅಭಿನವ ಭಾರತ ರಹಸ್ಯ ಸಂಘಟನೆಗಳು ಅತ್ಯಂತ ಪ್ರಮುಖವಾದಂತಹವುಗಳಾಗಿದ್ದಾವೆ ಇವರು ತಮ್ಮ ಗುರಿ ಸಾಧನೆಗಾಗಿ ಬಾಂಬ್ಗಳು ಮತ್ತು ಬಂದೂಕುಗಳ ಪ್ರಯೋಗವನ್ನು ಮಾಡ ಸರ್ಕಾರವು ಇವರನ್ನ ಹತ್ತಿಕ್ಕುವ ಸರ್ವ ಪ್ರಯತ್ನವನ್ನೂ ಸಹ ಮಾಡುತ್ತೆ ಕ್ರಾಂತಿಕಾರಿಗಳನ್ನ ಕೊಲೆ ಸಂಚಿನ ಆರೋಪದ ಮೇಲೆ ಬಂಧಿಸಿ ಅವರುಗಳನ್ನ ತಪ್ಪಿತಸ್ಥರನ್ನಾಗಿ ಗುರುತಿಸ್ತಾರೆ ಅವರಿಗೆ ಜೀವಾವಧಿ ಶಿಕ್ಷೆಯನ್ನ ಸಹ ವಿಧಿಸ್ತಾರೆ ಈ ಸಂದರ್ಭದಲ್ಲಿ ಅನೇಕರನ್ನ ಗಲ್ಲಿಗೆ ಸಹ ಏರಿಸಲಾಗತ್ತೆ ಭಗತ್ ಸಿಂಗ್ ಹಿಂದೂಸ್ತಾನ್ ಸಮಾಜವಾದಿ ರಿಪಬ್ಲಿಕನ್ ಸಂಘಟನೆಯ ಸೇರಿ ಅದರ ಪ್ರಧಾನ ಕಾರ್ಯದರ್ಶಿ ಆಗ್ತಾರೆ ಕ್ರಿಸ್ತಶಕ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಭಗತ್ ಸಿಂಗ್ ರಾಜಗುರು ಸುಖದೇವ್ ಇವರುಗಳನ್ನ ದಿಲ್ಲಿಯಲ್ಲಿ ಕೇಂದ್ರೀಯ ಶಾಸನ ಸಭೆಯ ಮೇಲೆ ಇವರು ಬಾಂಬ್ ಎಸೆದ್ರು ಲಾಹೋರ್ ಸೆಂಟ್ರಲ್ ಜೈಲಿನಲ್ಲಿ ಈ ಮೂವರನ್ನೂ ಸಹ ಗಲ್ಲಿಗೆ ಏರಿಸುತ್ತಾರೆ ಭಗತ್ ಸಿಂಗ್ ಇಂಕ್ವಿಬಾಲ್ ಜಿಂದಾಬಾದ್ ಅಂದ್ರೆ ಕ್ರಾಂತಿ ಚಿರಾಯುವಾಗಲಿ ಎಂಬಂತಹ ಘೋಷಣೆಯನ್ನ ಮೊದಲ ಬಾರಿಗೆ ಮೊಳಗಿಸಿದಂತಹ ಭಾರತೀಯ ಕ್ರಾಂತಿಕಾರಿಯಾಗಿದ್ದಾರೆ ಎಲ್ಲ ಕ್ರಾಂತಿಕಾರಿಗಳು ಮಂದಗಾಮಿಗಳು ತೀವ್ರಗಾಮಿಗಳು ಯಾರೆಲ್ಲ ಬರ್ತಾರೆ ಅವರು ತಮ್ಮದೇ ಆದಂತಹ ಸ್ವಾತಂತ್ರ್ಯ ಹೋರಾಟಕ್ಕೆ ಭಾಷ್ಯವನ್ನ ಬರೆದಿದ್ದಾರೆ ಸ್ವಾತಂತ್ರ್ಯ ಹೋರಾಟದ ಹಾದಿಯಲ್ಲಿ ತಮ್ಮದೇ ಆದಂತಹ ಹಾದಿಗಳು ಇದ್ರೂ ಸಹ ಎಲ್ಲರ ಒಕ್ಕೊರ್ಲ ಹೋರಾಟ ಕೇವಲ ಭಾರತದ ಸ್ವಾತಂತ್ರ್ಯವನ್ನ ಗಳಿಸುವುದು ಮಾತ್ರವೇ ಆಗಿತ್ತು ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಧನ್ಯವಾದಗಳು ಕೀಪ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು